ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ ನಂತರ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ಮಾತಾಡ್ತಾ ಇರೋದು ನೋಡಿದ್ರೆ ಬಿಜೆಪಿ ಪಕ್ಷದಲ್ಲಿ ಯಾರು ನಾಯಕರಿಲ್ಲವೇನು ಅನ್ನಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ವಿಚಾರದಲ್ಲಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಯಾಗಿ ಈ ರೀತಿ ಮಾತನಾಡೋದು ಶೋಭೆಯಲ್ಲ ಎಂದ್ರು. ಯಾವ ಉದ್ದೇಶದಲ್ಲಿ ಮಾತಾಡ್ತಿರ್ತೀವಿ? ಪ್ರಜ್ವಲ್ ಹೋಗ್ಬೇಕಾದ್ರೆ ಅವತ್ತೇನು ಕೇಸ್ ಆಗಿರ್ಲಿಲ್ಲ, ಕೇಸ್ ಆಗೋದು ಕೇಸ್ ರದ್ದಾಗೋಡೆ ಮಾತು ಓಡೋಗಿದ್ದಾರೆ ಅಲ್ವಾ. ಇವತ್ತು ಹೈಕಮಾಂಡ್ ಇವತ್ತು ಕೇಂದ್ರ ಸರ್ಕಾರ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಅವನು 24 ಗಂಟೆಗೆ ಕರ್ಕೊಂಡು ಬರುವಂತ ವ್ಯವಸ್ಥೆ ಇದೆ. ನೀವು ಮನಸ್ಸು ಮಾಡ್ತಾ ಇಲ್ಲ, ನೀವು ಯಾಕಂದ್ರೆ ಹೊಂದಾಣಿಕೆ ಮಾಡ್ತೀರಿ. ಮಾನವರಿಂದ ಹೋಗುತ್ತೆ, ಮಾನವರಿಂದ ಹೋಗಿದೆ, ಹೋಗೋದ್ರೆ ಅವನು ಇಷ್ಟೆಲ್ಲ ತಪ್ಪು ಮಾಡಿ ಸಹ ನಾನು ನನ್ನ ಮಗ ಅಲ್ಲ ಅನ್ನ ಅವ್ರ ಕಡೆ ಹೇಳೋದು. ಅವ್ರ ಕಡೆ ನನ್ನ ಮಗ ಅಲ್ಲ, ಅವ್ರಿಗೆ ನನಗೆ ಸಂಬಂಧ ಇಲ್ಲ. ಟಿವಿಯನ್ನು ಹಿಂದೆ ಇವರೇ ವಿಧಾನಸೌಧ ನಡೆದಿರ್ಬೇಕು, ತೆಗೆದು ತೋರ್ತಾರೆ. ಯಾರು ನನ್ನ ಹತ್ರ ಸೀಡಿ ಇದೆ, ಸೀಡಿ ಇದೆ ಅಂತ ಹಿಂಗೆ ತೆಗೆದು ತೋರ್ತಾರೆ. ನೋಡಿದ್ರು ಕಂಡ್ರೆ ನನ್ನ ಹತ್ರ ಇದೆ ಹಿಂಗೆ. ಇವರೇ ಮಕ್ಕಳ ಆಟ ಆಡಿದ್ರು, ಇವರೇ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಮಕ್ಕಳ ಆಟ ಆಡಿದ್ರಲ್ಲ, ಅವತ್ತು ನೀವು ಯಾಕೆ ತೋರಿಸಿದ್ರಿ? ಸೀಡಿ ಇದೆ ನನ್ನ ಹತ್ರ, ಇದು ಕಂಡ್ರೆ ಇದೆ ಅಂತ ಯಾಕೆ ತೋರಿಸಿದ್ರಿ ನೀವು? ಇದು ಹುಡುಗಾಡಿಕೆ ಇದು. ನೀವು ಎತ್ತಿ ತೋರಿಸಿದ ಬೆಂಡ್ರೇನೆ ಇಡೀ ರಾಜ್ಯ ಹಂಚಿದ್ದಾರೆ ಭಾಳ ಜನ. ನೀವೇ ಕೊಟ್ಟಿರ್ಬೋದು ನಿಮ್ಮ ಮಗಂದು ಅವ್ನ ಭವಿಷ್ಯ ಹಾಳಾಗಕ್ಕೆ, ಯಾಕಂದ್ರೆ ನಿಮಗೆ ರೇವಣ್ಣಗೆ ಆಗಲ್ಲ ಅಂತೇಳಿ. ಅಂದರೆ ಮುಖ್ಯಮಂತ್ರಿ ಆದಂಥವರು ಶ್ರೀ ಕುಮಾರಸ್ವಾಮಿ ಗೌರವ ಇತ್ತು, ಇವತ್ತು ಆ ಗೌರವನ್ನೆಲ್ಲ ಹಾಳು ಮಾಡಿದ್ದಾರೆ. ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ ನಾನು ಬಿಜೆಪಿ ಜೊತೆ ಸೇರ್ಕೊಂಡಿದ್ದೀನಿ, ನಾನು ಅವ್ರಿಗೆ ಕೆಟ್ಟ ಬರ್ಬೋದು, ನಮಗೆ ಅವ್ರಿಗೆ ತೊಂದರೆ ಆಗಬಾರ್ದು ಎಲೆಕ್ಷನ್ ಅಂತೇಳಿ ಅವರು ಈ ಥರ ಅವರು ಒತ್ತಡ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಎಸ್ ಐ ಟಿ ಮೇಲೆ ಒತ್ತಡ ಹಾಕ್ತಾರೆ, ಏನು ಎಸ್ ಐ ಟಿ ಮೇಲೆ ಒತ್ತಡ ಹಾಕ್ತಾರೆ? ಈ ಸಿ ಬಿ ಐ ಕೊಟ್ಬಿಟ್ಟಿದ್ರ ಇವ್ರು ನೋಡಿ, ಹಂಗಾದ್ರೆ ಒಂದು ಕೆಲಸ ಮಾಡಿ, ಹಾಲಪ್ಪ ಕೇಸ್ ಇದಾಯ್ತು, ನಾವು ಸಿ ಬಿ ಐ ಕೊಟ್ರ, ಬೇರೆ ಬೇರೆಯವ್ರದ್ದೆಲ್ಲ ಕೇಸ್ ಆಯಿತು ಸಿ ಬಿ ಐ ಕೊಟ್ರ. ಈಗ ಯಡಿಯೂರಪ್ಪ ಮೇಲೆ ಒಂದು ಬಂದಿದೆ, ಹಂಗಾದ್ರೆ ಅದಕ್ಕೂ ಸಿ ಬಿ ಐ ಕೊಡ್ತೀರಾ? ಯಡಿಯೂರಪ್ಪ ಮೇಲೆ ಯಾವಾಗ ನಿಮ್ಮ ಸುತ್ತ ಕೊಟ್ಟಿದ್ರೆ ಅದನ್ನು ನೀವು ಸಿ ಬಿ ಐ ಕೊಡ್ತೀರಾ? ಇದೆಲ್ಲ ಏನಂತ ನೀವು ಮಾತಾಡ್ತೀರಿ? ನೀವು ಇದು ದೊಡ್ಡ ಕೇಸು, ಇಡೀ ರಾಜ್ಯ ತಲೆತರಿಸಿಕೊಂಡು ಒಬ್ಬ ಎಂ ಪಿ ಮಾಡಿದ್ದಾನೆ, ಇದನ್ನು ಯಾವತ್ತೂ ಹಗ್ರ ಮಾಡುವಂಥ ಪ್ರಶ್ನೆ ಇಲ್ಲ. ಎಸ್ ಐ ಟಿ ಅವರು ತಮ್ಮ ಕಾರ್ಯವನ್ನು ನಮ್ಮ ಪೊಲೀಸರು ಮಾಡ್ತಾರೆ, ನೀವೇನಾದ್ರೆ ನಾವು ಕೊಡ್ಬೋದು, ಕೊಡೋವಂಥದ್ದಲ್ಲ. ಇಂಥ ಹೇಸಿಗೆ ಕೇಸ್ನೆಲ್ಲ ಸಿ ಬಿ ಐ ಕೊಡೋಕ್ಕಾಗುತ್ತಾ? ಅಶೇಯ ಕೇಸನ್ನು ಸಿ ಬಿ ಐ ಕೊಡೋಕ್ಕಾಗುತ್ತಾ? ಅದು ಬಿಟ್ಟು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಕುಮಾರಸ್ವಾಮಿ ಅವರು ಎಷ್ಟು ಕೆಟ್ಟದಾಗಿ ಮಾತಾಡೋದನ್ನು ನಾನು ಸಹ ಖಂಡನೆ ಮಾಡ್ತೀನಿ. ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಕೆಲಸ ಮಾಡ್ತಾರೆ, ಎರಡು ಮಾತುಗಳು ಖಂಡಿತ ಮಾಡ್ತೀವಿ. ಅದರ ಜೊತೆಗೆ